ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಮಹಾತ್ಮನಾದಂತಹ ಧರ್ಮರಾಜನು ಅರಣ್ಯದಲ್ಲಿ ವಾಸವಾಗಿರುವಂತಹ ಸಂದರ್ಭದಲ್ಲಿ, ಯಾಕಂದರೆ ಅವನು 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ, ಅವನ ಜೊತೆಯಲ್ಲಿ ಕುಲಪುರೋಹಿತರು, ಅನೇಕ ಮಂದಿ ಬ್ರಾಹ್ಮಣರು ಹಾಗೂ ಋಷಿ ಮುನಿಗಳು ಅವನನ್ನು ಸುತ್ತುವರೆದು ಅವನನ್ನು ಸೇವಿಸಿಕೊಂಡು ಇರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಚಿರಂಜೀವಿಗಳಾದಂತಹ ಮಹಾತ್ಮರಾದಂತಹ ವೇದ ವೇದಾಂಗ ಪಾರಂಗತರಾದಂತಹ ಮಾರ್ಕಾಂಡೇಯ ಮಹರ್ಷಿಗಳು ಕೂಡ ಧರ್ಮರಾಜನನ್ನು ಸಂದರ್ಶಿಸುವ ಉದ್ದೇಶದಿಂದ ಅವನಲ್ಲಿರುವಂತಹ ಪ್ರದೇಶಕ್ಕೆ ಬರುವಂಥದ್ದು. ಬಂದಂತಹ ಮಹರ್ಷಿಗಳನ್ನು ಯಥೋಚಿತವಾಗಿ ಆದ್ಯಪಾದ್ಯ ಇತ್ಯಾದಿಗಳಿಂದ ಸ್ವಾಗತಿಸಿ ಉಭಯ ಕುಶಲೋಪರಿಗಳು ಆದ ನಂತರ, ಅವರು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಹೊಂದಿದ ನಂತರ, ಅಲ್ಲಿ ಧರ್ಮರಾಜ ತನ್ನ ಮನಸ್ಸಿನಲ್ಲಿರುವ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಸಮರ್ಪಕವಾದಂತಹ ಉತ್ತರವನ್ನು ಪಡೆಯುವಂಥದ್ದು. ಹಾಗೆ ಅದು ಯಾವುದೇ ವಿಚಾರವಿರಲಿ, ಅಂತಹ ಕಠಿಣವಾದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಮಹಾತ್ಮರಾದಂಥ ತ್ರಿಕಾಲಜ್ಞಾನಿಗಳಾದಂತಹ ಮಾರ್ಕಾಂಡೇಯ ಮಹರ್ಷಿಗಳು ಅದಕ್ಕೆ ತಕ್ಕುದಾದಂತಹ ಉತ್ತರವನ್ನು ನೀಡಿ ಅಲ್ಲಿ ಧರ್ಮರಾಜನ ಮನಸ್ಸನ್ನು ಸಂತೋಷಗೊಳಿಸುವಂಥದ್ದು. ಇಲ್ಲಿ ಕೇವಲ ಧರ್ಮರಾಜನೊಬ್ಬನೇ ಕುಳಿತು ಮಾರ್ಕಾಂಡೇಯರ ಪ್ರವಚನವನ್ನು ಕೇಳುತ್ತಿರುವುದಲ್ಲ, ಆತನ ಅನುಜರು, ಆತನ ಮಡದಿ ಹಾಗೂ ಅನೇಕ ಮಂದಿ ಬ್ರಾಹ್ಮಣರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರ ಬಾಯಿಯಿಂದ ಬಂದಂಥ ಅಮೃತವಾಣಿಯನ್ನು ಕೇಳಿ ತಮ್ಮ ಜೀವನವನ್ನು ಪಾವನ ಮಾಡಿಸಿಕೊಂಡದ್ದು ಇದು ವಿಶೇಷವಾದಂತಹ ಘಟನೆ ಮತ್ತು ಸಂದರ್ಭಕ್ಕೆ ಸಾಕ್ಷೀಭೂತವಾಯಿತು. ಹೀಗೆ ಅನೇಕ ವಿಚಾರಗಳ ಕುರಿತು ಅಲ್ಲಿ ಧರ್ಮರಾಜನು ಮಾರ್ಕಾಂಡೇಯರಲ್ಲಿ ಪ್ರಶ್ನಿಸಿ ಅದಕ್ಕೆ ಉತ್ತರವನ್ನು ಪಡೆದ ನಂತರ ಮುಂದೆ ಮಾರ್ಕಾಂಡೇಯ ಮಹರ್ಷಿಗಳೇ, ನಾನು ತಮ್ಮಿಂದ ಉತ್ತಮವಾದಂಥ ಸ್ತ್ರೀಯರ ಮಹಾತ್ಮೆಯನ್ನು ಕೇಳಲು ಇಚ್ಛಿಸಿದ್ದೇನೆ. ಆದ್ದರಿಂದ ಈ ಕುರಿತು ನೀವು ನನಗೆ ಪ್ರವಚನವನ್ನು ಮಾಡಬೇಕು, ಅವರ ವಿಚಾರದ ಕುರಿತು ನನಗೆ ತಿಳಿಯ ಹೇಳಬೇಕು ಅಂತ ಅಲ್ಲಿ ಅವರಲ್ಲಿ ಪ್ರಶ್ನೆ ಮಾಡುವಂಥದ್ದು. ಯಾಕೆ ಪ್ರಶ್ನೆ ಮಾಡ್ತಾನೆ ಅಂದರೆ ಅದರ ಹಿಂದಿನ ಉದ್ದೇಶ, ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿರಬೇಕಾದರೆ ಅವನಲ್ಲಿ ಜನಬಲ, ಧನಬಲ, ವಿದ್ಯಾಬಲ ಇತ್ಯಾದಿಗಳು ಯಾವುದು ಇದ್ದರೂ ಕೂಡ ಸಾಧ್ಯವಾಗದು. ಆದರೆ ದೈವಬಲ ಅಂತ ಹೇಳುವಂಥದ್ದು ಅದು ಬಹಳ ಮುಖ್ಯವಾಗ್ತದೆ. ಹಾಗಾದರೆ ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ದೇವರಂದರೆ ಸೂರ್ಯ, ಚಂದ್ರ, ಅಗ್ನಿ, ವಾಯು, ಹಾಗೆ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರು, ಇವರೆಲ್ಲರೂ ಕೂಡ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರಾಗಿದ್ದಾರೆ. ಅವರನ್ನು ಪೂಜಿಸಿ ಅವರನ್ನು ಸೇವಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಾಗ ನಮಗೆ ಆಪತ್ಕಾಲದಲ್ಲಿ ಅವರ ಆಶೀರ್ವಾದ ಅಂತ ಹೇಳುವಂಥದ್ದು ನಮಗೆ ರಕ್ಷಾ ಕವಚವಾಗಿ ನಮ್ಮನ್ನು ಅನವರತವೂ ನಮ್ಮನ್ನು ಕಾಪಾಡುತ್ತದೆ ಎಂಬುದು ನಮ್ಮ ಹಿರಿಯರ ಮತ್ತು ನಮ್ಮೆಲ್ಲರ ನಂಬಿಕೆ ಅದು ಆಗಿರುತ್ತದೆ. ಅದಕ್ಕಾಗಿಯೇ ಅಲ್ಲಿ ಧರ್ಮರಾಜ ಅಲ್ಲಿ ಕೇಳುವಂಥದ್ದು, ಪತಿವ್ರತೆಯಾದಂಥ ಸ್ತ್ರೀಯರು ನಾವು ಗೌರವಿಸಬೇಕು, ನಾವು ಅವರೆಲ್ಲರನ್ನು ಗೌರವಿಸ್ತೇವೆ ಪೂಜಿಸ್ತೇವೆ, ಹಾಗೆ ಪತಿವ್ರತ ಸ್ತ್ರೀಯರನ್ನು ನಾವು ಗೌರವಿಸಬೇಕು. ಪತಿವ್ರತರಾದಂತಹ ಸ್ತ್ರೀಯರು ತಮ್ಮ ಪತಿಗಳಿಗೆ ಮಾಡಬೇಕಾದಂಥ ಸೇವೆಯು ಬಹು ಕಷ್ಟಕರವಾದುದೆಂದು ನಾನು ಭಾವಿಸ್ತೇನೆ. ಯಾಕಂದರೆ ಪತಿ ಸೇವೆ ಅಂತ ಹೇಳುವಂಥದ್ದು ನಿಜಕ್ಕೂ ಅದು ಬಹಳ ಕಷ್ಟಕರವಾದುದು. ಯಾಕೆ ಪತಿ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಹಿಂದೆ ಹೇಳಿದಂತೆ ಅಂದರೆ ಪತಿ ಸೇವೆಯು ಯಾಕೆ ಕಷ್ಟ ಎಂಬುದನ್ನು ಅವರು ಮೊದಲೇ ನಿಷ್ಕರ್ಷ ಮಾಡಿರ್ತಾರೆ. ಅದರ ಮುಂದುವರಿದ ಭಾಗವಾಗಿ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳಲ್ಲಿ ಅಲ್ಲಿ ಪ್ರಶ್ನೆ ಮಾಡುವಂಥದ್ದು ಅಂದರೆ ಪತಿ ಸೇವಾ ಪಾರಾಯಣರಾದಂತಹ ಸ್ತ್ರೀಯರು ಅಲ್ಲಿ ಜಿತೇಂದ್ರಿಯರಾಗಿರಬೇಕು. ಅವರಿಗೆ ಯಾವತ್ತೂ ಕೂಡ ಆ ಇಂದ್ರಿಯಗಳಿಗೆ ಬರುವಂತಹ ಯಾವುದೇ ಸುಖ ಲಾಲಸೆ ಅಂತೇಳುವಂಥದ್ದು ಅವರಲ್ಲಿ ಇರಬಾರ್ದು. ಅದು ಇತ್ತು ಅಂತಾದರೆ ಪತಿ ಸೇವೆಯನ್ನು ಮಾಡಲಿಕ್ಕೆ ಅದು ಕಷ್ಟವೇ ಆಗ್ತದೆ. ಇಂದ್ರಿಯ ನಿಗ್ರಹರಾಗಿರಬೇಕು, ಕೋಪ ತಾಪಗಳಿಗೆ ಎಡೆಯಾಗದಂತೆ ಆ ಮನಸ್ಸಂತ ಹೇಳುವಂಥದ್ದು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು.
ಯಾವುದೇ ಸಂದರ್ಭದಲ್ಲಿ ಪತಿಯೊಡನೆ ಕೋಪ ಜಗಳ ಇತ್ಯಾದಿಗಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ಸೇವೆಯನ್ನು ಮಾಡಿದರೂ ಕೂಡ ಅದು ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಗುಣಗಳು ಆಕೆಯಲ್ಲಿ ಇರಬೇಕು. ಪತಿಯೇ ಪರದೈವವೆಂದು ನಂಬಬೇಕು. ಯಾಕಂದರೆ ನಮಗೆ ಅನೇಕ ದೇವತೆಗಳಿದ್ದಾರೆ, ಆದರೆ ಪತಿಗಿಂತ ಮಿಗಿಲಾದ ದೇವರು ಮತ್ತೊಬ್ಬರು ಇಲ್ಲ ಎಂಬುದು ಆಕೆಯ ಮನಸ್ಸಿನಲ್ಲಿ ಸಹಜವಾಗಿ ಮೂಡಿರಬೇಕು. ಇಂತಹ ಪವಿತ್ರವಾದಂತಹ ಸ್ತ್ರೀಯರ ಶ್ರವಣವು ಅಲ್ಲಿ ಹೇಳ್ತಾರೆ ಧರ್ಮರಾಜ, ಖಂಡಿತವಾಗಿಯೂ ಪಾಪಹರವಾದದ್ದು. ಯಾಕೆಂದರೆ ನಾವು ಅನೇಕ ಪ್ರವಚನಗಳನ್ನು ಕೇಳ್ತೇವೆ. ಈ ಪ್ರವಚನಗಳನ್ನು ಕೇಳುವುದರಿಂದ ನಮಗೆ ಜ್ಞಾನದ ಜೊತೆಗೆ ನಾವು ಮಾಡಿದಂತಹ ಏನಾದರೂ ಪಾಪ ಇದ್ದರೂ ಕೂಡ ಅದು ಪರಿಹಾರ ಆಗಬೇಕು. ಹಾಗಾಗಿ ಪತಿವ್ರತ ಸ್ತ್ರೀಯರ ಆ ಶ್ರವಣ ಅಂತೇಳುವಂಥದ್ದು, ಅವರ ಮಹಾತ್ಮೆಯನ್ನು ಹೇಳುವಂಥದ್ದು ಅದು ಪಾಪಹರವಾದುದು ಎಂದು ಧರ್ಮರಾಜನ ಅಭಿಪ್ರಾಯವಾಗಿರುತ್ತದೆ. ಅದನ್ನೇ ಮಾರ್ಕಂಡೇಯ ಮಹರ್ಷಿಗಳಲ್ಲಿ ಅವರು ಕೇಳುವಂಥದ್ದು, ಆ ಕುರಿತು ತಿಳಿದುಕೊಳ್ಳುವಂಥದ್ದು. ಹಾಗಾಗಿ ಸ್ವ ಸುಖವನ್ನು ನಿರ್ಲಕ್ಷಿಸಿ ಪತಿಯೇ ದೇವರೆಂದು ಭಾವಿಸಿ ಜಿತೇಂದ್ರಿಯತೆಯಿಂದ ಇದ್ದು ಮನಸ್ಸನ್ನು ನಿರೋಧಿಸಿ ಪತಿ ಸೇವೆ ಮಾಡುವುದು ದುಷ್ಕರವೆಂದು ನನಗನ್ನಿಸ್ತದೆ. ಧರ್ಮರಾಜ ಆಗಲೇ ಅರಿತುಕೊಂಡಿದ್ದಾನೆ. ಯಾಕಂದರೆ ಆ ಪತಿ ಸೇವೆ ಅಂತೇಳುವಂಥದ್ದು ಎಷ್ಟು ಕಷ್ಟ ಎಂಬುದು ಅದನ್ನು ಮಾಡಿದವರಿಗೆ ಗೊತ್ತು. ಯಾಕಂದರೆ ನಾವು ಏನು ಮಾಡಿದರೂ ಕಡೆಗೆ ಮೊಸರಿನಲ್ಲಿ ಕಲ್ಲು ಹುಡುಕುವುದಂತಾದರೂ ಹೇಳಿ ಏನಾದರೂ ನೆವನೆ ತೆಗೆದು ಜಗಳ ಮಾಡುವಂಥವರು ಇದ್ದೇ ಇರ್ತಾರೆ. ಹಾಗಿರುವಾಗ ಅಂತಹ ಮನಸ್ಥಿತಿ ಉಳ್ಳಂತಹ ಪತಿಯನ್ನು ಸೇವಿಸಿಕೊಂಡು ಆತನ ಸೇವೆಯನ್ನು ಮಾಡಿ ಸತ್ಕೃತಿಯನ್ನು ಸುಕೃತಿಯನ್ನು ಪಡೆಯುವಂಥದ್ದು ಬಹಳ ಕಷ್ಟಕರ ಎಂಬುದನ್ನು ಧರ್ಮರಾಜ ಅಲ್ಲಿ ಹೇಳುವಂಥದ್ದು. ಹಾಗೆ ಮುಂದೆ ಮಕ್ಕಳು ತಂದೆ ತಾಯಿಗಳಿಗೆ ಮಾಡುವಂಥ ಸೇವೆಯು ಕೂಡ ಕಷ್ಟಕರವಾದದ್ದೇ. ವೃದ್ಧಾಪ್ಯದಲ್ಲಿ ಗುರು ಹಿರಿಯರನ್ನು ಸೇವೆ ಮಾಡುವಂಥದ್ದು ಬಹಳ ಕಷ್ಟ. ಹಾಗಿರುವಂಥ ಸಂದರ್ಭದಲ್ಲಿ ಪತಿ ಸೇವೆ ಅಂತೇಳುವಂಥದ್ದು ಅದು ಇನ್ನೂ ಕಷ್ಟ. ಸಾಧ್ವಿಯರಾದಂಥ ಸ್ತ್ರೀಯರು ತಮ್ಮ ಸುಖಗಳನ್ನೆಲ್ಲ ಬದಿಗೆ ಒತ್ತಿ ಗಂಡನನ್ನು ದೇವರೆಂದೇ ಭಾವಿಸಿ ಬಹಳ ಜಾಗರೂಕತೆಯಿಂದ ಮಾಡುವಂತಹ ಸೇವೆಯು ಮಾತಾ ಪಿತೃಗಳನ್ನು ವೃದ್ಧರಾಗಿರುವ ಕಾಲದಲ್ಲಿ ಗಂಡು ಮಕ್ಕಳು ಶ್ರದ್ಧೆಯಿಂದ ಮಾಡುವಂತಹ ಸೇವೆಯು ಖಂಡಿತವಾಗಿಯೂ ಅತಿ ಕಠಿಣವಾದುದು ಎಂಬುದು ಧರ್ಮರಾಜ ಅಲ್ಲಿ ಅಭಿಪ್ರಾಯವನ್ನು ಪಡೆಯುವಂಥದ್ದು. ಹಾಗೆಯೇ ನಾರ್ಯಕಾಲೇನ ಸಂಭೂಯ ಕಿಮದ್ಭುತ ತರಂ ತತಃ ಸಂಶಯಂ ಪರಮಂ ಪ್ರಾಪ್ಯಂ ವೇದ ನಾಮ ತುಲಾಮಪಿ ಅಂತ. ಅಂದರೆ ಏನು ಈ ಶ್ಲೋಕ ಹೇಳ್ತದೆ ಅಂದರೆ, ಗರ್ಭವತಿಯಾದಂಥ ಸ್ತ್ರೀಯರಿಗೆ ಪ್ರವಾಸ ಕಾಲವು ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ತಮ್ಮ ಜೀವವು ಉಳಿಯುವುದೋ ಇಲ್ಲವೋ ಎಂಬಂತಹ ನೋವು ಅನುಭವಿಸ್ತದೆ. ಅದಕ್ಕೆ ಪ್ರಸವ ವೇದನೆ ಅಂತ ಹೇಳುವಂಥದ್ದು. ಅದು ಎಲ್ಲ ವೇದನೆಗಿಂತಲೂ ಎಲ್ಲ ನೋವಿಗಿಂತಲೂ ಅದು ವಿಶೇಷವಾದಂಥ ಸಂದರ್ಭ. ಯಾಕಂದರೆ ಆಗ ಮನಸ್ಸಿಗೆ ಅನ್ನಿಸ್ತದೆ, ಓ ನನ್ನ ಜೀವವೇ ಹೋಯಿತು ಅನ್ನುವಷ್ಟು ಅಲ್ಲಿ ವೇದನೆಯನ್ನು ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅನಿರ್ವಾಚನೀಯವಾದಂತಹ ಆ ದುಃಖವನ್ನು ಅನುಭವಿಸಿಯೂ ಮತ್ತು ವರ್ಣಿಸಲಿಕ್ಕೆ ಸಾಧ್ಯವಾಗದಂತಹ ಆ ದುಃಖವನ್ನು ಅನುಭವಿಸಿ ತದನಂತರ ಪ್ರಸವ ಆದ ನಂತರ ಆ ಮಕ್ಕಳನ್ನು ಅವೆಲ್ಲವನ್ನು ಕೂಡ ಮರೆತು ಆಕೆ ಆ ಮಕ್ಕಳಿಗೆ ತನ್ನ ಎಲ್ಲ ಸೌಭಾಗ್ಯವನ್ನು ನಮ್ಮ ಎಲ್ಲ ಕಷ್ಟವನ್ನು ದಾರೆ ಎರೆದು ಅಲ್ಲಿ ಆಕೆ ಮಕ್ಕಳನ್ನು ಸಲಹುವಂಥದ್ದು, ತನ್ನ ಪ್ರೀತಿಯನ್ನು ಅಲ್ಲಿ ಕೊಡುವಂಥದ್ದು ಇದು ವಿಶೇಷವಾದಂಥ ವಿಚಾರವಾಗಿರ್ತದೆ. ಪ್ರಜಾಯಂತೆ ಸುತನ್ನಾರ್ಯೋ ದುಃಖೇನೋ ಮಹತಾ ವಿಭೋ ಪುಷ್ಣಂತಿ ಚಾಪಿ ಮಹತಾ ಸ್ನೇಹೇನ ದ್ವಿಜಪುಂಗವ. ಹೀಗೆ ಕಷ್ಟಪಟ್ಟರು ಕೂಡ ಬಹಳ ಅಕ್ಕರೆಯಿಂದ ಸ್ನೇಹಭಾವದಿಂದ ಆಕೆ ತನ್ನ ಮಕ್ಕಳನ್ನು ಸಲಹುವಂಥದ್ದು ನಿಜಕ್ಕೂ ಅದು ವಿಶೇಷವಾದುದು, ಅದ್ಭುತವಾದುದು. ಹಾಗಾಗಿ ಸಾಧ್ವಿಯರಾದಂತಹ ಸ್ತ್ರೀಯರು ಬಹು ಕ್ರೂರಿಯಾದಂತಹ ಪತಿಯನ್ನು ಪಡೆದಿದ್ದರು, ಅವನಿಂದ ತಿರಸ್ಕೃತರಾಗಿ ಅವಹೇಳನವನ್ನು ಮಾಡಿಸಿಕೊಂಡಿದ್ದರು, ತಮ್ಮ ಪತಿ ಸೇವೆಯನ್ನು ಬಿಡದೆ ಅಂತಹ ಕ್ರೂರ ಪತಿಯ ಸೇವೆಯನ್ನು ಬಹಳ ಸೈರಣೆಯಿಂದ ಸಮಾಧಾನದಿಂದ ಮಾಡುತ್ತಾರೆ. ಹೀಗೆ ಕ್ರೂರಿಯಲ್ಲಿಯೂ ಸೌಜನ್ಯದಿಂದ ವರ್ತಿಸಿಕೊಳ್ಳುವುದು ಬಹು ಕಷ್ಟ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಎಂಬುದಾಗಿ ಹೇಳುವಂಥದ್ದು. ಹಾಗೆ ನಾನು ಹೇಳಿರುವ ಈ ಎಲ್ಲ ಪ್ರಶ್ನೆಗಳಿಗೆ ಯಾಕೆ ಪತಿ ಸೇವೆ ಕಷ್ಟ ಎಂಬುದನ್ನು ಧರ್ಮರಾಜ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳೇ ವಿವರಿಸಿದ. ಹಾಗಿದ್ದರೆ ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲೂ ಪತಿ ಸೇವೆಯನ್ನು ಮಾಡುವ ಈಕೆಯ ಶ್ರೇಷ್ಠತೆ ಏನು, ಅಂತಹ ಯಾರಾದರೂ ಇದ್ದರೆ ಅವರ ಕುರಿತು ನನಗೆ ತಿಳಿಸಬೇಕು, ಅದನ್ನು ಕೇಳಿ ನಾನು ಕರ್ಣಾನಂದವನ್ನು ಹೊಂದಬೇಕು ಎಂಬುದಾಗಿ ಎರಡೂ ಕೈಗಳನ್ನು ಜೋಡಿಸಿ ಅಲ್ಲಿ ಧರ್ಮರಾಜ ಮಾರ್ಕಾಂಡೇಯ ಮಹರ್ಷಿಗಳಲ್ಲಿ ಭಿನ್ನಹ ಮಾಡಿಕೊಳ್ಳುವಂಥದ್ದು. ಹಾಗೆ ಇದನ್ನು ನೀವು ಪ್ರವಚನ ರೂಪದಲ್ಲಿ ಉತ್ತರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅನ್ನುತ್ತಾನೆ. ಆಗ
ಮಾರ್ಕಾಂಡೇಯರು ಸಂತೋಷದಿಂದ ಅಲ್ಲಿ ಹೇಳುವಂಥದ್ದು, ಭೃಗುಕುಲ ವಸಂತರೆ ಸುಪುತ್ರರೆ ತಾವು ತಮ್ಮ ಸಮೀಪದಲ್ಲಿ ಇದ್ದುಕೊಂಡು, ಅಲ್ಲಿ ಹೇಳುವಂಥದ್ದು ಮಾರ್ಕಾಂಡೇಯ ಮಹರ್ಷಿಗಳನ್ನು ಅಲ್ಲಿ ಧರ್ಮರಾಜ ಹೊಗಳುವಂಥದ್ದು, ಯಾಕಂದರೆ ಅವರ ಶ್ರೇಷ್ಠತೆ ಅಂತ ಹೇಳುವಂಥದ್ದು ಅಷ್ಟು. ಇಷ್ಟೆಲ್ಲ ನೀವು ಪ್ರವಚನವನ್ನು ಮಾಡುವಾಗ ನನಗೆ ವಿಚಾರವನ್ನು ತಿಳಿಸುವಂಥ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ನಾನು ಮಾಡಿಕೊಂಡು ನಿಮ್ಮ ಕಾಲ ಬುಡದಲ್ಲೇ ಕುಳಿತು ನಾನು ಆ ಧರ್ಮ ರಹಸ್ಯಗಳೆಲ್ಲವನ್ನು ನಾನು ತಿಳಿದುಕೊಳ್ಳುತ್ತೇನೆ, ನೀವು ಕೇಳಬೇಕು, ಅದನ್ನು ದಯಮಾಡಿರಿ ಎಂಬುದಾಗಿ ಮತ್ತೆ ಪುನಃ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಆಗ ಮಹರ್ಷಿಗಳು ಅಲ್ಲಿ ಧರ್ಮರಾಜನನ್ನು ಉದ್ದೇಶಿಸಿ ಹೇಳುವಂಥದ್ದು, ನಿನ್ನ ಪ್ರಶ್ನೆಗಳು ಎಷ್ಟೇ ಕ್ಲಿಷ್ಟವಾಗಿದ್ದರೂ, ಅದು ಎಂತಹ ಪ್ರಶ್ನೆಗಳಾಗಿದ್ದರೂ ಕೂಡ ನಾನು ಸಮಾಧಾನದಿಂದ ನಿನಗೆ ಅರ್ಥವಾಗುವಂತೆ, ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತೆ ಅವೆಲ್ಲದಕ್ಕೂ ಉತ್ತರವನ್ನು ನಾನು ಹೇಳುತ್ತೇನೆ ಎಂಬಂತಹ ಮಾತನ್ನು ನುಡಿದು ಅಲ್ಲಿ ಹೇಳುವಂಥದ್ದು, ಕೆಲವರು ತಾಯಿಗೆ ಹೆಚ್ಚಿನ ಮತ್ತು ಮೊದಲನೆಯ ಗೌರವವನ್ನು ಕೊಡಬೇಕೆನ್ನುತ್ತಾರೆ, ಕೆಲವರು ತಂದೆಗೆ ಹೆಚ್ಚಿನದಾದಂತಹ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಕೆಲವೊಮ್ಮೆ ಸಮಸ್ಯೆ ಬರ್ತದೆ, ತಂದೆ ಹೆಚ್ಚು ತಾಯಿ ಹೆಚ್ಚು ಅಂತ. ಹಾಗಾಗಿ ಇಂಥ ಸಮಸ್ಯೆಗಳಿಗೆ ಅಲ್ಲಿ ಮುಖ್ಯವಾಗಿ ಉತ್ತರವನ್ನು ಕೊಡುವಂಥದ್ದು ತಾಯಿಯ ಕಷ್ಟ ಅಂತ ಹೇಳುವಂಥದ್ದು ನಾನು ವಿವರಣೆ ಮಾಡಿದೆ. ಹೆರುವಂಥದ್ದು, ಆಕೆ ಹೊತ್ತು ಸಲಹುವಂಥದ್ದು, ಹೀಗೆಲ್ಲ ಕಷ್ಟವನ್ನು ಪಟ್ಟಂತಹ ತಾಯಿ ಹೆಚ್ಚು ಅಂತ ಕೆಲವರು ಅಭಿಪ್ರಾಯ ಪಡಬಹುದು. ಆದರೆ ತಂದೆಯೂ ಕೂಡ ಆ ತಾಯಿಗೆ ಸಮಾನನೇ ಆಗುತ್ತಾನೆ ಎಂಬುದು ಇಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳ ಅಭಿಪ್ರಾಯ. ಅದು ಹೇಗಂತ ಹೇಳಿದರೆ, ತಾಯಿ ಹೊತ್ತು ಹೆತ್ತು ಮಕ್ಕಳನ್ನು ಸಾಕಿ ಸಲಹಿರಬಹುದು, ಆದರೆ ತಂದೆಯು ಒಬ್ಬ ಮಗನನ್ನು ಪಡಿಬೇಕು ಅಂತಾದರೆ ಆತ ಅನೇಕ ಜಪ ತಪ ಹರಕೆ ಇತ್ಯಾದಿಗಳನ್ನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಈ ಪುತ್ರ ಅಂತೇಳುವವನು ನಮ್ಮ ಕುಲವನ್ನು ಉದ್ಧರಿಸುವವನಾಗಿರಬೇಕು, ಸಮಾಜದಲ್ಲಿ ಆತ ಶ್ರೇಷ್ಠನೆನಿಸಬೇಕು, ಸಮಾಜಕ್ಕೆ ಏನಾದರೂ ಆತ ಒಳಿತನ್ನೇ ಉಂಟು ಮಾಡಬೇಕು, ಅಂಥ ಪುತ್ರನೇ ತನಗೆ ಜನಿಸಬೇಕು ಅಂತ ಹೇಳಿ ಆತ ದೇವರನ್ನು ಪ್ರಾರ್ಥಿಸ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ. ಅದರ ಫಲವೇ ಆತ ಒಬ್ಬ ಸುಪುತ್ರನನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ತಾಯಿಯು ತಂದೆಯು ಅಲ್ಲಿ ಸಮಾನರು ಎಂಬಂತಹ ಅಭಿಪ್ರಾಯವನ್ನು ಇಲ್ಲಿ ಮಹರ್ಷಿಗಳು ವ್ಯಕ್ತಪಡಿಸ್ತಾರೆ. ಅರ್ಥಾತ್ ಈ ಕಾರಣಗಳಿಂದ ತಂದೆ ತಾಯಿಗಳಿಬ್ಬರೂ ಕೂಡ ಸಮಾನರಿಂದೇ ನಾವು ಗೌರವಿಸಬೇಕಾಗ್ತದೆ. ಅಯ್ಯೋ ತಾಯಿ ಹೆಚ್ಚು ಅಂತ ನಾವು ಭಾವಿಸಬಾರ್ದು, ಅಥವಾ ತಂದೆಯೇ ಹೆಚ್ಚು ಅಂತ ನಾವು ಭಾವಿಸಬಾರ್ದು. ಅವರಿಬ್ಬರು ಕೂಡ ನಮ್ಮ ದೇಹದ ಎರಡು ಕಣ್ಣುಗಳಿದ್ದ ಹಾಗೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾಗಿ ತಮ್ಮ ಮಕ್ಕಳು ಕೀರ್ತಿವಂತರಾಗಬೇಕು ಅಂತ ಅಲ್ಲಿ ತಂದೆ ಅಲ್ಲಿ ಎಣಿಸುವಂಥದ್ದು. ಹೀಗೆ ನಾವು ಇಲ್ಲಿ ಪುತ್ರರನ್ನು ಯಾಕೆ ಹೊಂದಬೇಕು, ಇದು ಒಂದು ರೀತಿಯಾದಂತಹ ಒಂದು ಜಿಜ್ಞಾಸೆ. ಒಳ್ಳೆಯ ಪುತ್ರರನ್ನು ಯಾಕೆ ಪಡಿಬೇಕು ಅಂದರೆ, ಇಲ್ಲಿ ಮಾತಾ ಪಿತೃಗಳ ಆಶಯವನ್ನು ಯಾವ ಪುತ್ರನು ಸಫಲಗೊಳಿಸುವನು ಅವನೇ ಧರ್ಮಾತ್ಮನು ಅಥವಾ ಧರ್ಮದ ರಹಸ್ಯವನ್ನು ತಿಳಿದವನು. ಯಾಕಂದರೆ ನಾವೀಗೆಲ್ಲ ನೋಡ್ತೇವೆ, ತಂದೆ ತಾಯಿಗಳನ್ನು ಮಕ್ಕಳು ಈಗ ಚೆನ್ನಾಗಿ ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ ಅಂದರೆ, ಅವನಿಗೆ ಧರ್ಮದ ರಹಸ್ಯ ಏನು ಅಂತ ಗೊತ್ತಿಲ್ಲ. ಧರ್ಮದ ರಹಸ್ಯವನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ, ತಂದೆ ತಾಯಿಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಅವರ ಸೇವೆಯನ್ನು ಮಾಡಿದರೆ ಮುಂದೆ ನಮಗೆ ಏನು ಸುಖ ಸಿಗ್ತದೆ, ಅದರ ಫಲ ಏನು ಸಿಗುತ್ತದೆ ಎಂಬಂಥ ಧರ್ಮ ರಹಸ್ಯವನ್ನು ನಾವು ತಿಳಿದುಕೊಂಡ್ರೆ, ಆಗ ಯಾರು ಕೂಡ ಮಾತಾ ಪಿತೃಗಳ ತಂದೆ ತಾಯಿಗಳ ಸೇವೆಯನ್ನು ಅವರು ಖಂಡಿತವಾಗಿಯೂ ತಾವೇ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯ ಇಲ್ಲ. ಅಂಥ ಶಿಕ್ಷಣ ಅಂತೇಳುವಂಥದ್ದು ಈಗ ನಮಗೆ ದೊರಕದಿರುವುದೇ ಈ ಅಜ್ಞಾನಕ್ಕೆ ಕಾರಣವಾಗಿದೆ. ಅಂತಹ ಧರ್ಮದ ರಹಸ್ಯವನ್ನು ಆತ ತಿಳಿದವನು ಮಾತ್ರ ತಂದೆ ತಾಯಿಗಳ ಸೇವೆಯನ್ನು ಆತ ಖಂಡಿತವಾಗಿಯೂ ಮಾಡುವನು. ಯಾವನ ತಾಯಿ ತಂದೆಗಳು ನಿತ್ಯ ಸಂತುಷ್ಟರಾಗಿ ಇರುವರೋ ಅವರಿಗೆ ಶಾಶ್ವತವಾದಂಥ ಕೀರ್ತಿ ಲಭಿಸಿ ಇಹ ಪರಗಳ ಎರಡರಲ್ಲೂ ಅವನು ಸುಖಿಯಾಗುತ್ತಾನೆ. ನೋಡಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿದರೆ ಅವನು ಶಾಶ್ವತವಾದಂಥ ಕೀರ್ತಿಯನ್ನು ಹೊಂದುತ್ತಾನೆ, ಮತ್ತು ಇಹದಲ್ಲೂ ಪರದಲ್ಲೂ ಆತ ಸುಕೃತಿಯನ್ನು ಪಡೀತಾನೆ. ನಾವು ಶ್ರವಣಕುಮಾರನ ಕಥೆ ಕೇಳ್ತೇವೆ, ಯಾಕಂದರೆ ಶ್ರವಣಕುಮಾರನ ಕಥೆ ಅಂತ ಹೇಳುವಂಥದ್ದು ಅವನ ನಿರಂತರ ನಾವು ಅವನ ಹೆಸರನ್ನು ಹೇಳಲಿಕ್ಕೆ ಮುಖ್ಯ ಕಾರಣ ಅವನು ಮಾಡಿದಂಥ ತಂದೆ ತಾಯಿಗಳ ಸೇವೆ. ಹಾಗಾಗಿ ಅಂತೆಯೇ ಅಲ್ಲಿ ನಾವುಗಳು ಕೂಡ ನಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು. ಹಾಗಾಗಿ ಇಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಹೇಳ್ತಾರೆ, ನೈವ ಯಜ್ಞ ಕ್ರಿಯಾಕಾಶಿನ್ನ ಶ್ರದ್ಧಂ ನೋಪಾಸಕಂ. ಸ್ತ್ರೀಯರಿಗೆ ಹಾಗಲ್ಲ, ಅವರಿಗೆ ಶ್ರೇಷ್ಠತೆ ಬರುವಂಥದ್ದು ಯಾವುದು, ನಿಮ್ಮ ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಲ್ಲಿ ಅವರಿಗೆ ಅವಕಾಶಗಳಿಲ್ಲ, ಮಾಡುವಂಥದ್ದು ಬಹಳ ಕಮ್ಮಿ.
ಉಪವಾಸಗಳನ್ನು ಮಾಡಿಯೂ ಅದರಿಂದ ಏನು ಪ್ರಯೋಜನ ಬರುವುದಿಲ್ಲ. ಅದೆಲ್ಲವೂ ಕೂಡ ಗಂಡಸರಿಗೆ ಮಾಡುವಂತಹ ಅವರು ಮಾಡುವಂತಹ ಕರ್ಮಗಳಾಗಿರ್ತವೆ. ಹಾಗಾದರೆ ಆ ಹೆಂಗಸರು ಹೇಗೆ ತಮ್ಮ ಜೀವನವನ್ನು ಸಾಫಲ್ಯತೆಯನ್ನು ಪಡೆಯಬಹುದು ಅಂದರೆ ಅದನ್ನೇ ಮಾರ್ಕಾಂಡೇಯ ಮಹರ್ಷಿಗಳು ಹೇಳುವಂಥದ್ದು, ಸ್ತ್ರೀಯರಿಗೆ ಈ ರೀತಿಯಾದಂಥ ಶ್ರದ್ಧ ಕ್ರಿಯೆಗಳಾಗಲಿ ಜಪ ತಪಗಳಾಗಲಿ ಫಲವನ್ನು ಕೊಡಲಾರದು. ಹಾಗಾದರೆ ಪತಿ ಸೇವೆಯಿಂದಲೇ ಸ್ತ್ರೀಯರು ಸ್ವರ್ಗವನ್ನು ಜಯಿಸುವರು, ಅಂದರೆ ಸ್ವರ್ಗವನ್ನು ಪಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗುವುದು. ಈ ವಿಷಯವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನಾನು ಮುಂದೆ ಹೇಳುವಂಥ ಪತಿವ್ರತ ಧರ್ಮದ ಆಖ್ಯಾನವನ್ನು ನೀನು ನಿಯತ ಮನಸ್ಕನಾಗಿ ಕೇಳು ಯುಧಿಷ್ಠಿರ ಅಂತ ಹೇಳಿ ಅಲ್ಲಿ ಪತಿವ್ರತ ಸೇವೆಯ ಪತಿವ್ರತ ಧರ್ಮದ ಕುರಿತು ಅಲ್ಲಿ ಧರ್ಮರಾಜನಿಗೆ ವಿಚಾರವನ್ನು ತಿಳಿಸುವಂಥದ್ದು. ಅಲ್ಲಿ ಮುಂದುವರೆದು ಅವರು ಹೇಳ್ತಾರೆ ಮಹಾಬಾಹುವೆ ಅರ್ಥ ವಿಷಯವಾಗಿ ಅಲ್ಲಿ ಹೇಳುವಂಥದ್ದು ಧರ್ಮರಾಜ, ನೀನು ಬ್ರಾಹ್ಮಣ ಶ್ರೇಷ್ಠನಾದಂಥ ವೇದ ಅಧ್ಯಯನ ಪಾರಂಗತನಾದಂಥ ತಪೋಧನನಾದಂಥ ಧರ್ಮಶೀಲನಾದಂತಹ ಮಹಾ ತಪಸ್ವಿಯಾದಂತಹ ಹಿಂದೆ ಕೌಶಿಕನೆಂಬಂತಹ ಬ್ರಾಹ್ಮಣನಿದ್ದನು. ಯಾಕಂದರೆ ಅವನು ನಿತ್ಯವೂ ಕೂಡ ವೇದ ಅಧ್ಯಯನವನ್ನು ಮಾಡುವಂಥದ್ದು, ಜಪ ತಪಗಳನ್ನು ಮಾಡುವಂಥದ್ದು, ಅಂದರೆ ತ್ರಿಕಾಲವೂ ಆತ ಜಪಗಳನ್ನು ಮಾಡುತ್ತಾ ದೈವ ಆರಾಧನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನು ಒಂದು ದಿನ ವೇದ ಅಧ್ಯಯನವನ್ನು ಮಾಡುತ್ತಾ ಒಂದು ಮರದ ಕೆಳಗೆ ಕುಳಿತಿರುವಂತಹ ಸಂದರ್ಭದಲ್ಲಿ ಮರದ ಮೇಲೆ ಒಂದು ಹೆಣ್ಣು ಬಕ ಪಕ್ಷಿಯು ಅಲ್ಲಿ ಹಿಕ್ಕೆಯನ್ನು ಹಾಕುವಂತಹ ಸಂದರ್ಭ. ಹೀಗೆ ಆ ಹಿಕ್ಕೆ ಹಾಕುವುದಕ್ಕೂ ಆ ಹಿಕ್ಕೆ ಕಾಕತಾಳೀಯವೆಂಬಂತೆ ಈ ಬ್ರಾಹ್ಮಣನ ತಲೆಗೆ ಬೀಳುವುದಕ್ಕೂ ಅದು ಸರಿ ಹೋಗ್ತದೆ. ಹಾಗೆ ಕಾಕತಾಳೀಯನಂತೆ ಬಕ ಪಕ್ಷಿಯನ್ನು ಇವನು ನೋಡ್ತಾನೆ. ಅಂದರೆ ಈ ರೀತಿಯಾದಂಥ ಒಂದು ಸಂದರ್ಭ ಇವನು, ಹಾಗಾದರೆ ಇದು ಎಲ್ಲಿಂದ ಬಿತ್ತು ಎಂಬುದಾಗಿ ತಲೆ ಎತ್ತಿ ಆತ ಮೇಲಕ್ಕೆ ನೋಡುವಾಗ ಇದರಿಂದ ಬ್ರಾಹ್ಮಣನಿಗೆ ಕುಪಿತನಾಗ್ತಾನೆ. ಯಾಕಂದರೆ ನಾನು ವೇದ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಪಕ್ಷಿ ನನ್ನ ಈ ಒಂದು ಸಂಸ್ಕಾರಕ್ಕೆ ನನ್ನ ಈ ಅಧ್ಯಯನಕ್ಕೆ ಇಲ್ಲಿ ತೊಂದರೆಯನ್ನು ಕೊಟ್ಟಿತ್ತು, ಅದು ಕೂಡ ನಾನು ವೇದ ಅಧ್ಯಯನವನ್ನು ಮಾಡುವಂಥದ್ದು. ಹೀಗೆ ತಿಳಿದು ಗರ್ವದಿಂದ ಸಿಟ್ಟಿನಿಂದ ಮೇಲಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆತನ ಕ್ರೋಧಾಗ್ನಿಗೆ ಆ ಬಕ ಪಕ್ಷಿಯು ಸುಟ್ಟು ಭಸ್ಮವಾಗಿ ಕೆಳಕ್ಕೆ ಬೀಳುವಂಥದ್ದು. ಇದರಿಂದ ಆತನಿಗೆ ಒಮ್ಮೆ ಅನ್ನಿಸ್ತದೆ, ಹಾಗಾದರೆ ನಾನು ಪಡ್ಕೊಂಡ ಶಕ್ತಿ ಎಷ್ಟು, ನಾನು ಮಾಡಿದಂಥ ತಪಸ್ಸಿನ ಶಕ್ತಿ ಎಷ್ಟು ಎಂಬುದನ್ನು ಆತ ಅರಿತುಕೊಳ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಸಣ್ಣದಾದಂತಹ ಒಂದು ಗರ್ವವೂ ಆ ಕ್ಷಣದಲ್ಲಿ ಉಂಟಾಗ್ತದೆ. ಹಾಗಾಗಿ ನಾನು ಮಹಾಮಹಿಮನಾಗಿದ್ದಾನೆ, ಹಾಗೂ ಶಾಪಗಳನ್ನು ಅನುಗ್ರಹವನ್ನು ಮಾಡುವಂಥ ಶಕ್ತಿ ನಾನು ಖಂಡಿತ ಪಡ್ಕೊಂಡಿದ್ದೇನೆ ಎಂಬಂತಹ ಭಾವನೆ ಅವನಲ್ಲಿ ಬಿಡುತ್ತದೆ. ಹಾಗಿರುವಾಗ ಕೊನೆಯದಾಗಿ ಅವನು ಸ್ವಲ್ಪ ಸಮಯದ ನಂತರ ಸ್ವಲ್ಪ ಆ ಸಿಟ್ಟು ಅಂತೇಳುವಂಥದ್ದು ತಣ್ಣಗಾದಾಗ ಅವನಿಗೆ ಅಲ್ಲಿ ಕನಿಕರ ಮೂಡ್ತದೆ. ನಮಗಂದರೆ ಕೆಲವೊಮ್ಮೆ ನಾವು ಪ್ರಮಾದ ವಶದಿಂದ ಕೆಲವು ಕಾರ್ಯಗಳನ್ನು ಮಾಡಿಬಿಡ್ತೇವೆ, ಆ ಕಾರ್ಯ ಕೆಟ್ಟದ್ದಾದಾಗ ಮತ್ತೆ ನಮ್ಮ ಪರಿತಪಿಸುವಂಥದ್ದು, ಯಾಕೋ ಅಯ್ಯೋ ನನ್ನಿಂದ ಹೀಗಾಯಿತಲ್ಲ, ನನ್ನಿಂದ ಒಬ್ಬರಿಗೆ ತೊಂದರೆ ಆಯಿತಲ್ಲ, ಇದೇ ಭಾವನೆಯು ಈ ಕೌಶಿಕ ಎನ್ನುವಂತಹ ಆ ಬ್ರಾಹ್ಮಣನಿಗೂ ಕೂಡ ಅಲ್ಲಿ ಉಂಟಾಗುವಂಥದ್ದು. ನಾನೊಂದು ದುಷ್ಟ ಯೋಚನೆ ಮಾಡಿಬಿಟ್ಟೆನಲ್ಲ ಎಂದು ಪದೇ ಪದೇ ಹೇಳಿಕೊಂಡು ಆತ ದುಃಖಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಈ ದುಷ್ಟ ಯೋಚನೆ ಅಂತ ಹೇಳುವಂಥದ್ದು ನನ್ನಂತಹ ಬ್ರಾಹ್ಮಣರು ಮಾಡಬಾರ್ದಿತ್ತು, ಮಾಡಿದ್ದರಿಂದ ಈ ರೀತಿಯಾದಂಥ ತೊಂದರೆಯಾಯಿತು. ಹೀಗಾಗಿ ಪದೇ ಪದೇ ಈ ವಿಚಾರವಾಗಿ ಚಿಂತಿಸಿಕೊಂಡು ಪರಿತಪಿಸುತ್ತಾ ಆತ ಮತ್ತೆ ಪುನಃ ಶುಚಿರ್ಭೂತನಾಗಿ ಮತ್ತೆ ಭಿಕ್ಷಾಟನೆಗೆ ಅಲ್ಲಿ ಹೊರಡುವಂಥದ್ದು. ಗ್ರಾಮವನ್ನು ಆತ ಪ್ರವೇಶ ಮಾಡ್ತಾನೆ, ಹಲವಾರು ಶ್ರೋತ್ರಿಯರ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಪಡೆದ ನಂತರ ದಿನವೂ ಭಿಕ್ಷೆಗೆ ಹೋಗುತ್ತಿದ್ದಂಥ ಚಿರಪರಿತರಾಗಿದ್ದಂತಹ ಒಂದು ಮನೆಗೆ ಭಿಕ್ಷೆಗೆ ಹೋಗಿ ಬಾಗಿಲಲ್ಲಿ ನಿಂತು ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ಅಲ್ಲಿ ಭಿಕ್ಷೆಯನ್ನು ಕೇಳುವಂಥದ್ದು. ಅದೇ ಸಂದರ್ಭದಲ್ಲಿ ಮನೆಯ ಒಳಗೆ ಭಿಕ್ಷಾ ಪಾತ್ರೆಯನ್ನು ಬೆಳಗುತ್ತಿದ್ದ ಅರ್ಥಾತ್ ತೊಳೆಯುತ್ತಿದ್ದಂತಹ ಆಕೆ ಅಲ್ಲಿಂದಲೇ ಕೂಗಿ ಹೇಳ್ತಾಳೆ, ನಿಲ್ಲು ಈಗ ಬರುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಗೃಹಿಣಿಯು ಭಿಕ್ಷೆ ಹಾಕುವಂತಹ ಆ ಪಾತ್ರೆಯನ್ನು ತೊಳೆಯುತ್ತಿರುವಂತಹ ಸಂದರ್ಭದಲ್ಲಿ ಆಕೆಯ ಪತಿಯು ಅಲ್ಲಿ ಹಸಿವು ಮತ್ತು ಬಾಯಾರಿಕೆಗಳಿಂದ ಆ ಮನೆಯನ್ನು ಪ್ರವೇಶಿಸುವಂತಹ ಸಂದರ್ಭ. ಹೀಗೆ ಪ್ರವೇಶಿಸುತ್ತಿರುವಂತಹ ಸಂದರ್ಭದಲ್ಲಿ ಆಕೆ ಪತಿವ್ರತ ಶಿರೋಮಣಿಯಾಗಿದ್ದಳು, ಸದಾಕಾಲ ಪತಿ ಸೇವೆಯಲ್ಲಿ ನಿರತಳಾಗಿದ್ದಳು, ಸಾಧ್ವಿಮಣಿಯಾಗಿದ್ದಳು. ಆ ಕಾರಣ ಯಾವಾಗ ಪತಿಯು ಅಲ್ಲಿ ಹಸಿವು ಬಾಯಾರಿಕೆಯಿಂದ ದಣಿದು ಮನೆಯ ಪ್ರವೇಶ ಮಾಡಿದ್ನು, ತನ್ನ ಆ
ತೊಳೆಯುತ್ತಿದ್ದಂತಹ ಪಾತ್ರೆಯನ್ನು ಕೂಡ ಅಲ್ಲಿ ಪಕ್ಕಕ್ಕೆ ಇಟ್ಟು ಆತನ ಕಾಲನ್ನು ತೊಳಿಲಿಕ್ಕೆ ನೀರನ್ನು ಕೈಕಾಲುಗಳನ್ನು ಒರೆಸುವುದಕ್ಕೆ ಬಟ್ಟೆಯನ್ನು ಸಿದ್ಧಪಡಿಸಿ ಅಲ್ಲಿ ಆತನ ಹಸಿವನ್ನು ನೀಗಿಸುವುದಕ್ಕಾಗಿ ಮಣೆಯನ್ನು ಹಾಕಿ ಅಲ್ಲಿ ತಾನು ಆಗಲೇ ಸಿದ್ಧಪಡಿಸಿದ್ದಂತಹ ಶುಚಿಯಾದಂತಹ ರುಚಿಯಾದಂತಹ ಅಲ್ಲಿ ಅನ್ನವನ್ನು ಆಹಾರವನ್ನು ಊಟವನ್ನು ಬಡಿಸುವಂಥದ್ದು. ಹೀಗೆ ಊಟವನ್ನು ಬಡಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆ ಪೀಸಣಿಗೆಯಿಂದ ಗಾಳಿ ಹಾಕುತ್ತಾ ಆತನನ್ನು ಉಪಚರಿಸುವಂಥದ್ದು. ಹೀಗೆ ಊಟವೆಲ್ಲವೂ ಆದ ಮೇಲೆ ಆತನ ಬಾಯಿಗೆ ವೀಳ್ಯವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಬಾಗಿಲ ಮರೆಯಲ್ಲಿ ಅಲ್ಲಿ ಎದುರುಗಡೆ ನಿಂತಿದ್ದಂತಹ ಆ ಅತಿಥಿಯನ್ನು ಅಲ್ಲಿ ಕಾಣುವಂಥದ್ದು. ಆಗ ಅವಳ ಮನಸ್ಸಿಗೆ ಅನ್ನಿಸ್ತದೆ, ಓಹ್, ಭಿಕ್ಷು ಬಂದಿದ್ದಾನೆ, ನಾನು ನಿಲ್ಲು ಅಂತ ಹೇಳಿದ್ದೇನೆ, ಬಹಳಷ್ಟು ಹೊತ್ತಾಯಿತು ಎಂಬುದಾಗಿ ಪತಿಯನ್ನು ಅಲ್ಲೇ ಕುಳ್ಳಿರಿಸಿ ಆಕೆ ಲಘು ಬಗೆಯಿಂದ ಆ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಭಿಕ್ಷೆಗೆ ಹಾಕಲಿಕ್ಕೆ ಅಲ್ಲಿ ಹೊರಕ್ಕೆ ಬರುವಂಥದ್ದು. ಹೀಗೆ ಹೊರಕ್ಕೆ ಬರುವಂಥ ಸಂದರ್ಭದಲ್ಲಿ ಆಕೆ ಅಲ್ಲಿ ಕೇಳ್ತಾಳೆ, ನನ್ನಿಂದ ತಪ್ಪಾಯಿತು, ನಾನು ನಿನ್ನನ್ನು ಕಾಯಿಸಿಬಿಟ್ಟೆ, ಹಾಗಾಗಿ ನಾನು ಮಾಡಿದ ಅಪರಾಧವನ್ನು ನೀನು ಕ್ಷಮಿಸಬೇಕು, ನನ್ನಿಂದ ಆದಂತಹ ಯಾವುದೇ ತೊಂದರೆ ನೀನು ಕ್ಷಮೆಯನ್ನು ಕೊಡಬೇಕು, ಕಾರಣ ಪತಿ ಸೇವೆ ನಿರತಳಾದಂತಹ ನನಗೆ ನಿನ್ನನ್ನು ನಿಲ್ಲಿಕ್ಕೆ ಹೇಳಿ ಆತನನ್ನು ಸೇವೆ ಮಾಡುವ ಸಂದರ್ಭದಲ್ಲಿ ಅದು ಮರೆತು ಹೋಯಿತು, ಆ ತಪ್ಪನ್ನು ನೀನು ಮನ್ನಿಸಬೇಕು ಎಂಬುದಾಗಿ ಅದನ್ನೇ ಹೇಳುತ್ತಾ ಆತನಲ್ಲಿ ಬೇಡಿಕೊಳ್ಳುವಂಥದ್ದು. ಇಷ್ಟು ಮಾತ್ರವಲ್ಲದೆ ಸಾಧ್ಯವು ನಿತ್ಯ ನೈಮಿಕವಾದಂಥ ದೇವತಾ ಕರ್ಮವನ್ನು ಆಕೆ ತಪ್ಪದೇ ಮಾಡುತ್ತಿದ್ದಂತಹ ವಿಶೇಷವಾದಂತಹ ಆ ಸಾಧ್ವಿಮಣಿ ವಿಶೇಷವಾಗಿ ಆತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಮೊದಲೇ ಆತನ ಸಿಟ್ಟಿಗೆ ಬಕಪಕ್ಷಿಯನ್ನು ಕೊಂದಂತಹ ಆತ ಮತ್ತೆ ಪುನಃ ಸಿಟ್ಟಾಗುವಂಥದ್ದು. ಆಕೆಯನ್ನು ಆ ಸಿಟ್ಟಿನಿಂದಲೇ ನೋಡಿಕೊಂಡಾಗ ಆಕೆ ಹೇಳ್ತಾಳೆ, ನಿನ್ನ ಈ ಸಿಟ್ಟು ಅಂತೇಳುವಂಥದ್ದು ನನ್ನ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ, ನಾನೇನು ಆ ಹೆಣ್ಣು ಬಕಪಕ್ಷಿ ಎಂಬುದಾಗಿ ನೀನು ಭಾವಿಸಬೇಡ ಎಂಬಂಥ ಮಾತನ್ನು ಹೇಳಿದಾಗ ನಿಜಕ್ಕೂ ಆ ಕೌಶಿಕ ಎಂಬಂತಹ ಬ್ರಾಹ್ಮಣ ಅಲ್ಲಿ ಒಂದು ರೀತಿಯಾದಂತಹ ಗಾಬರಿಗೆ ಒಳಪಡ್ತಾನೆ. ಹಾಗಾದರೆ ಎಲ್ಲೋ ಆದಂಥ ಘಟನೆ ಇನ್ನೆಲ್ಲೋ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ ಉಂಟು? ಹಾಗಾದರೆ ಈಕೆಯು ಕೂಡ ಬಹಳ ವಿಶೇಷವಾದಂತಹ ಮಹಾತ್ಮೆ ಉಳ್ಳವಳು, ಪತಿವ್ರತ ಶಕ್ತಿ ಅಂತೇಳುವಂಥದ್ದು ವಿಶೇಷವಾದುದು ಎಂಬುದನ್ನು ಆತ ಅಲ್ಲಿ ಅರಿತುಕೊಳ್ತಾನೆ. ಇದನ್ನೇ ಮಾರ್ಕಾಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಅಲ್ಲಿ ಹೇಳುವಂಥದ್ದು, ಪತಿವ್ರತ ಮಹಾತ್ಮೆ ಅಂತೇಳುವಂಥದ್ದು ಅದು ಬಹಳ ವಿಶೇಷವಾದುದು ಧರ್ಮರಾಜ. ಹಾಗೆ ಈ ಕಥೆಯನ್ನು ಇಂತಹ ವಿಚಾರಗಳನ್ನು ಯಾರು ಕೇಳುತ್ತಾರೋ ಅವರೆಲ್ಲರೂ ಕೂಡ ತಾವು ಮಾಡಿದ ಪಾಪಗಳಿಂದ ಮುಕ್ತರಾಗಿ ಅವರ ಮುಕ್ತಿಯನ್ನು ಹೊಂದುವುದರಲ್ಲಿ ಯಾವುದೇ ರೀತಿಯಾದ ಅನುಮಾನವಿಲ್ಲ ಎಂಬಂಥ ಮಾತನ್ನು ಕೂಡ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಹೇಳ್ತಾರೆ. ಹಾಗೆ ನಾವು ಕೂಡ ಈ ವಿಚಾರವನ್ನು ಕೇಳಿದೆವು. ಇದನ್ನು ಕೇಳಿದಂಥ ವೀಕ್ಷಕರೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಕಥೆಯನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.